A, B, and C are partners in a firm sharing profits and losses in the ratio of 2:2:1 respectively. Their profit and loss account was as follows: office expenses business to enu unta kodali interest on capital in excess of specific limit anta helidare andre 12% gintu jaasti irod avane kodkodidane add maadbeku salary to B remuneration baruthe add maadbeku commission to C remuneration baruthe add maadbeku net profit to 4,44,400 gross profit to interest on non government securities LTCG kodidare ओके ना कंप्यूट टोटल इनकम ऑफ द फर्म एंड टैक्स पेएबल बाय द फर्म अंत हेळ्तारे टैक्स पेएबल बाय द फर्म ओके ना एष्ट टैक्स माडोदु अदन्न माड ओके ना नो प्रॉब्लम ಈಗ ಫಸ್ಟ್ ನೆಟ್ ಪ್ರಾಫಿಟ್ ನಮಗೆ 4,44,400 ಇದೆ ಕರೆಕ್ಟಾ ಇದಕ್ಕೆ ಏನೇನು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಆಗುತ್ತೆ ಎಷ್ಟಿದೆ ಅಂದ್ರೆ 4,000 ಇದೆ ನೆಕ್ಸ್ಟ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇದೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇದರಲ್ಲಿ ಫಸ್ಟ್ ಸ್ಯಾಲರಿ ಟು ಬಿ ಅಂತ ಇದೆ 1,44,000 ಇದೆ ನೆಕ್ಸ್ಟ್ ಕಮಿಷನ್ ಟು ಸಿ ಅಂತ ಇದೆ ಕರೆಕ್ಟಾ 72,000 ಇವೆರಡು ಆಡ್ ಮಾಡಿದ್ರೆ 2,16,000 ಇವೆರಡನ್ನು ಆಡ್ ಮಾಡಿದ್ರೆ 2,20,000 ಬರುತ್ತೆ ಇದನ್ನು ಆಡ್ ಮಾಡಿದ್ರೆ 6,64,400 ಬರ್ತಾ ಇದೆ ಇದರಲ್ಲಿ ಏನ್ ಮೈನಸ್ ಮಾಡಬೇಕಪ್ಪ ಅಂದ್ರೆ ಇನ್ಅಡ್ಮಿಸಬಲ್ ಇನ್ಕಮ್ಸ್ ನ ಆಡ್ ಮಾಡಬೇಕು ಐ ಮೀನ್ ಲೆಸ್ ಮಾಡಬೇಕು ಏನೇನಿದೆ ಅಂದ್ರೆ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 20,000 LTCG 40,000 ಕರೆಕ್ಟಾ ಅಲ್ಲಿಗೆ ಟೋಟಲ್ 60,000 ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ 6,04,400 ಇದು ಬುಕ್ ಪ್ರಾಫಿಟ್ ಬರುತ್ತೆ ಕರೆಕ್ಟಾ ಈ ಬುಕ್ ಪ್ರಾಫಿಟ್ ಗೆ ಮೇಲೆ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮಾಡಬೇಕು ಇದರಲ್ಲಿ ಆಕ್ಚುಯಲ್ ರೆಮ್ಯುನರೇಷನ್ ಕರೆಕ್ಟಾ ಒಟ್ಟು ಎಷ್ಟಿದ್ಯಪ್ಪ ಅಂದ್ರೆ 2,16,000 ರುಪೀಸ್ ಇದೆ ಇದನ್ನ ನಾವು ಏನು ಕಂಪೇರ್ ಮಾಡಬೇಕು ರೆಮ್ಯುನರೇಷನ್ ಅಲೋವಬಲ್ ಮಾಡಬೇಕು ಸಾರಿ ಆಸ್ ಪರ್ ಐಟಿ ರೂಲ್ಸ್ ಪ್ರಕಾರ ಎಷ್ಟು ಮಾಡಬೇಕು ನೋಡೋಣ ಓಕೆನಾ ಆಸ್ ಪರ್ ಐಟಿ ರೂಲ್ಸ್ ಅಲ್ಲಿ ಎಷ್ಟು ಬರುತ್ತೆ ಅಂದ್ರೆ ಫಸ್ಟ್ 3 lakh ರುಪೀಸ್ ಗೆ ಹೌದಾ 90% ಮಾಡ ಎಷ್ಟು ಬರುತ್ತೆ ಇದನ್ನ ಆಕ್ಚುಲಿ ಪಾಯಿಂಟ್ ಹೇಳೋದು ಮರ್ತೋಗ್ಬಿಟ್ಟಿದೆ ಮ್ಯಾಕ್ಸಿಮಮ್ ಲಿಮಿಟ್ ಓಕೆನಾ 1.5 lakh 3 lakh ಜಾಸ್ತಿ ಬಂದ್ರೆ 1.5 lakh ಲೆವೆಲ್ ಜಾಸ್ತಿನೇ ಇರುತ್ತೆ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ ವಿಚ್ ಎವರ್ ಈಸ್ ಹೈಯರ್ ಯಾವ್ದಿದೆ 2,70,000 ಇದೆ ನೆಕ್ಸ್ಟ್ ಸೆಕೆಂಡ್ ಬ್ಯಾಲೆನ್ಸ್ ಪ್ರಾಫಿಟ್ ನೋಡಿ 4,04,400 ರೂಪಾಯಿ ಇದೆ ಅದರಲ್ಲಿ 3 lakh ಹೋದ್ರೆ ಇನ್ನೂ 3,04,400 ಮೇಲೆ 60% ಎಷ್ಟು ಬರುತ್ತಾ ಹೇಳಿ ಹಾಗಾದ್ರೆ ಇವೆರಡು ಟೋಟಲ್ ಮಾಡಿದ್ರೆ ನಮಗೆ 4,52,640 ಬರುತ್ತೆ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್ 2,16,000 ರುಪೀಸ್ ಬರ್ತಾ ಇದೆ ಹೌದಾ ಇದನ್ನ ಅಲೋವಬಲ್ ರೆಮ್ಯುನರೇಷನ್ ಅಂತ ಕರೆಯೋಣ ಕರೆಕ್ಟಾ ಈಗ ಟೋಟಲ್ ಇನ್ಕಮ್ ಮಾಡಬೇಕು ಟೋಟಲ್ ಇನ್ಕಮ್ ಮಾಡಬೇಕು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನು ಇಲ್ಲ ಕರೆಕ್ಟಾ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ 2,16,000 ಬಂದಿದೆ ಇದರಲ್ಲಿ ಪಾರ್ಟ್ನರ್ಸ್ ಅಲೋವಬಲ್ ರೆಮ್ಯುನರೇಷನ್ ಸಾರಿ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ 6,04,400 ರೆಮ್ಯುನರೇಷನ್ ಅಲೋವಬಲ್ ಬಂದು 2,16,000 ಅಲ್ಲಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದು ನಮಗೆ 3,88,400 ಬರ್ತಾ ಇದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಮ್ಮ ಹತ್ರ ಎಷ್ಟಿದೆ ಅಂತಪ್ಪ 40,000 ರೂಪಾಯಿ ಇದೆಯಂತೆ ಶಾರ್ಟ್ ಟರ್ಮ್ ಏನು ಇಲ್ಲ ಕರೆಕ್ಟಾ
income from other sources alli interest on government securities is correct ah yes sir yesterday 20% right hagadre total gross total income ಎಷ್ಟು ಬರ್ತಾ ಇದೆ ಹೇಳಿ ಕರೆಕ್ಟ್ ಇದು ಡಿಡಕ್ಷನ್ಸ್ ಏನು ಇಲ್ಲ 448400 ಪೀಸ್ ಕರೆಕ್ಟ್ ಈಗ ಅವರು ಕೇಳಿರೋ ಪಾಯಿಂಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತೆ ಅಂತ ಹೇಳಿ ಕರೆಕ್ಟ್ ಈಗ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಂದ್ರೆ ಓಕೆನಾ ಟ್ಯಾಕ್ಸ್ ಲಯಬಿಲಿಟಿ ಫಸ್ಟ್ ಎಲ್ಟಿಸಿಜಿ ಮೇಲೆ ಓಕೆನಾ LTCG ಮೇಲೆ ಅವನು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಿದ್ರೆ ಅರ್ಥ ಆಗ್ತಿದೆ 10% ಮಾಡ್ತಾ ಇದ್ವಿ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಮಾಡ್ತೀವಿ 20% ಮಾಡ್ತೀವಿ ಸೊ ಅದಕ್ಕೆ ರೇಟ್ ಎಷ್ಟು ಪರ್ಸೆಂಟ್ ಬರುತ್ತೆ 20% ಸೊ 40,000 ರುಪೀಸ್ ಮೇಲೆ ಓಕೆನಾ 20% ಎಷ್ಟಾಗುತ್ತೆ 8,000 ರುಪೀಸ್ ಆಗುತ್ತೆ ಎರಡನೇದು ಇನ್ನು ಉಳಿದಂತೆ ಅದರ ಇನ್ಕಮ್ ಓಕೆನಾ ನೋಡಿ 448,400 ಅಲ್ಲಿ 40,000 ಮೇಲೆ 8,000 ಮಾಡಿದ್ವಿ ಅಲ್ಲಿಗೆ 448,400 ಮೈನಸ್ 40,000 ಮಾಡಿದ್ರೆ ಎಷ್ಟು ಬರ್ತಾ ಇದೆ 408,400 ಇದರ ಮೇಲೆ 30% ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ 520 ಟೋಟಲ್ ಮಾಡಿ ಎಷ್ಟು ಬರುತ್ತೆ 130,500 ಇದಕ್ಕೆ 4% ಸೆಸ್ ಆಡ್ ಮಾಡಿ 5,220 ಅಲ್ಲಿಗೆ 1,80,000 ಇಲ್ಲಿ ಬಿಡಮ್ಮ ಪರವಾಗಿಲ್ಲ ಒಂದ್ ರೂಪಾಯಿಗೆಲ್ಲ ರೌಂಡ್ ಆಫ್ ಅಲ್ಲಿ ಒಟ್ಟೋಗಿ ಬಿಡುತ್ತೆ ಅದು ಓಕೆನಾ 1,35,740 ಇಸ್ ದ ಟ್ಯಾಕ್ಸ್ ಲೈನ್ ಅರ್ಥ ಆಯ್ತಾ